ನಾನು ಹೇಳಿರಂತ ಉದ್ದೇಶ ನಮ್ಮ ಕುಣಿಗಲ್ ತಾಲೂಕಿಗೆ ಬಿಜೆಪಿ ಸರ್ಕಾರ ಬಂದಾಗಲಿಂದ 1000 ಕೋಟಿ ರೂಪಾಯಿ ಅನುದಾನದ ಮಲತಾಯಿ ಧೋರಣೆಯ ಕಸ್ಕೊಂಡಿರಂತ ನೋವನ್ನ ನಾನು ಎಕ್ಸ್‌ಪ್ರೆಸ್ ಮಾಡ್ತಾ ಇದೀನಿ ರಸ್ತೆಗಳನ್ನು ಕೇಳ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಕೇಳ್ತಾ ಇದ್ದಾರೆ ಆ ನೋವಿಗೆ ನೀವು ತಲೆ ಕೆಡಿಸ್ಕೊಬೇಡಿ ಮುಂದಿನ ಸರ್ಕಾರ ಇವತ್ತೇನು ಎಲ್ಲಾ ಕಡೆನೂ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ರಾಜ್ಯದ ಇವತ್ತಿನ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿರಂತ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ಸಂತೋಷದಲ್ಲಿ ಇದ್ದಂತದ್ದು ಇವತ್ತು ನಾನು ನೋಡ್ತಾ ಇದೀನಿ ಅಂತ ಒಂದು ಸಂದರ್ಭದಲ್ಲಿ ನಾನು ಹೇಳಿರಂತದ್ದು ಇವತ್ತು ಮುಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಸರ್ಕಾರ ಬಂದೇ ಬರುತ್ತೆ ಯಾರೇ ಮುಖ್ಯಮಂತ್ರಿ ಕಾಂಗ್ರೆಸ್ ಇಂದ ಆದರೂ ನಾನೇ ಮುಖ್ಯಮಂತ್ರಿ ಕುಣಿಗಲ್ ತಾಲೂಕಿಗೆ ಅನ್ನಂತ ಅಭಿವೃದ್ಧಿ ದೃಷ್ಟಿಯಲ್ಲಿ ಜನಕ್ಕೆ ಸೇವೆ ಮಾಡೋ ದೃಷ್ಟಿಯಲ್ಲಿ ನಾನು ಹೇಳಿರಂತದ್ದು ನಿಜ ಹಾಗೆ ನಾನು ಇವತ್ತಿನ ದಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ 3-4 ಜನ ಮುಖ್ಯಮಂತ್ರಿ ಆಗೋಕ್ಕೆ ಅರ್ಹತೆ ಇರಂತದ್ದು ಅಂತ ಎಲ್ಲಾ ಕಡೆನೂ ಮಾತಾಡ್ತಿರೋದು ನೋಡ್ತೀರಿ ಅದು ವರಿಷ್ಠರು ಡಿಸೈಡ್ ಮಾಡಂತದ್ದು ನಾನಲ್ಲ ಮತ್ತೆ ಬೇರೆಯವರಲ್ಲ ಈಗ ಆ ವಿಚಾರದಲ್ಲಿ ನಾನು ಯಾರೇ ಮುಖ್ಯಮಂತ್ರಿ ಆದರೂ ಸಹ ನಾನು ಒಬ್ಬ ಗೆದ್ದಂತ ಶಾಸಕ ಆಗೋ ಒಂದು ತಾಲೂಕಿಗೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಖ್ಯಮಂತ್ರಿಯವರು ಯಾವ ರೀತಿ ಕುಣಿಗಲಲ್ಲಿ ಬದಲಾವಣೆ ತರಬಹುದು ಆ ರೀತಿ ನಾನು ಬದಲಾವಣೆ ದೃಷ್ಟಿನ ಅಭಿವೃದ್ಧಿ ದೃಷ್ಟಿನ ನನ್ನ ರೈತರಿಗೆ ಪ್ರತಿಯೊಂದು ಆದಂತ ಅನ್ಯಾಯನ ಸರಿಪಡಿಸುತ್ತೇನೆ ಅನ್ನೋ ಒಂದು ಉದ್ದೇಶ ಹೇಳಿರಂತ ಮಾತಿದೆ ನನ್ನ ಹೇಳಿಕೆಯ ಬರದಲ್ಲಿ ಹೇಳಿರಂತ ಮಾತಿನ ಉದ್ದೇಶ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದೀನಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೂ ಸಹ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸಹ ಆದರೂ ಸಹ ಪ್ರತಿಯೊಬ್ಬ ಶಾಸಕನು ಆ ಒಂದು ತಾಲೂಕಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಕೊಡಂತ ನಾಯಕತ್ವ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಒಡ್ಡಿದ್ದಂತದ್ದು ನಾನು ಮಾತಾಡಿರಂತದ್ದು ನನ್ನ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಆ ದೃಷ್ಟಿಯಲ್ಲಿ ನಾವೆಲ್ಲ ನಿರ್ಧಾರ ತೆಗೆದುಕೊತೀವಿ ಅಂತ ಬಡವರಿಗೆ ಯಾವ ರೀತಿ ಸಹಾಯ ಮಾಡ್ತೇವೆ ಯಾವ ರೀತಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿರಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೆಗೆದುಕೊತಾರೆ ನಿರ್ಧಾರ ತಲೆಬಾಗಿ ಶಿರಸ ವಹಿಸಿ ಪಾಲಿಸೋನು ಇವತ್ತು ಯಾರೇ ಆದರೂ ಚೀಫ್ ಮಿನಿಸ್ಟರ್ ಕುಣಿಗಲ್ ತಾಲೂಕು ಕಾಂಗ್ರೆಸ್ ಪಕ್ಷ ಬಂದರೆ ಅಭಿವೃದ್ಧಿಯ ಚಿಂತನೆಯಲ್ಲಿ ಹೋಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಹೇಳಲಿಕ್ಕೆ ನನಗೆ ಸಂತೋಷ